ಫ್ರೆಂಡ್ಸ್, ಇದು ಹರಪನಹಳ್ಳಿ ಮಾರ್ಕೆಟ್. ಈ ವೀಡಿಯೋ ಇಂಪಾರ್ಟೆಂಟ್ ಇದೆ. ಯಾಕೆ ಗೊತ್ತಾ? ನೀವು ಮಾರ್ಕೆಟಿಗೆ ಪರ್ಚೇಸ್ ಮಾಡೋಕ್ಕೆ ಬರ್ತಿರಲ್ಲ, ಖರೀದಿ ಮಾಡೋಕ್ಕೆ. ನಿಮಗೆ ಯಾವ ಟೈಪ್ ಮೋಸ ಮಾಡ್ತಾರಂತ ಒಂದು ಸಣ್ಣ ವೀಡಿಯೋ ಮಾಡಿ ನಾನು. ಈ ವೀಡಿಯೋ ಪೂರ್ತಿ ನೋಡ್ರಿ, ಯಾಕಂದರೆ ಈ ವೀಡಿಯೋ ಇಂಪಾರ್ಟೆಂಟ್ ಇದೆ. ಯಾಕೆ ಗೊತ್ತಾ? ಅದರೊಳಗೆ ಯಾವ ಟೈಪ್ ಮೋಸ ಮಾಡ್ತಾರೆ, ಮರಿ ತಣ್ಣ ಟೈಮ್ ಹೆಂಗೆ ಮೋಸ ಮಾಡಿರ್ತಾರೆ, ಟೋಟಲ್ ಒಂದು ನನಗೆ ಎಷ್ಟು ಓದಿದೆ ಅಷ್ಟು ಇದ್ರೊಳಗೆ ಹೇಳಿನಿ. ಹಂಗಂಗೆ ಯಾವ್ಯಾವ ಯಾವ ಟೈಪ್ ಮರಿ ತಂದಮೇಲೆ ನೀವು ಹೋಗೋ ಟೈಮ್ ಹೆಂಗೆ ಚೇಂಜ್ ಮಾಡ್ತಾರೆ, ಮತ್ತು ದುಡ್ಡು ಒಳಗೆ ಯಾವ ಟೈಪ್ ಮೋಸ ಮಾಡ್ತಾರೆ ಮೋಸ ಒಳಗೆ. ಹಂಗಾಗಿ ವೀಡಿಯೋ ಪೂರ್ತಿ ನೋಡ್ರಿ. ಸಣ್ಣ ವೀಡಿಯೋ ಮಾಡಿ ನಾನು ಅರ್ಪಣಿದ್ದು ಇದ್ರೊಳಗೆ, ಮತ್ತು ನಂದು ಪರ್ಸ್ನಲ್ ಒಂದು ಎಕ್ಸ್ಪೀರಿಯೆನ್ಸ್ ಹೇಳತ್ತೀನಿ ಅದರೊಳಗೆ. ಹಂಗಾಗಿ ವೀಡಿಯೋ ಪೂರ್ತಿ ನೋಡ್ರಿ. ಥ್ಯಾಂಕ್ ಯು ಫ್ರೆಂಡ್ಸ್. ಇವತ್ತು ಹರಪನಹಳ್ಳಿ ಮಾರ್ಕೆಟಿಗೆ ಬಂದೀವಿ. ಮಾರ್ಕೆಟ್ ಒಳಗೆ ಮೊನ್ನೆ ಒಬ್ಬರು ಕಮೆಂಟ್ ಮಾಡಿದ್ರು, ಮಾರ್ಕೆಟ್ ಒಳಗೆ ಯಾವ ಟೈಪ್ ಮೋಸ ಮಾಡ್ತಾರೆ ಸರ್ ದೋಸ್ರಿ ಅಂತ. ಈಗ ಎಕ್ಸಾಂಪಲ್, ಒಂದು 20-30 ಮರಿ ಒಂದೇ ಸರಿ ನೀವು ಮುಗಿಸ್ಕೊಂಡಿರ್ತೀರ. ಮರಿ ಮುಗಿಸ್ಕೊಂಡು ಹಿಂಗೆ ಇದ್ರೊಳಗೆ ಜನರ ಮುಂದೆ ಹಿಂಗೆ ದಪ್ಕೊಂಡು ಬರ್ತಿರ್ತಿರಲ್ಲ, ಏನು ಮಾಡ್ಬಿಡ್ತಾರೆ ಗೊತ್ತಾ? ಅದ್ರೊಳಗೆ ಮರಿ ತಕ್ಕೊಂಬಿಡ್ತಾರೆ. ಮರಿ ತಕ್ಕಂದು ಯಾವ್ದಾರ 5 ಮರಿ ಹಾಕ್ಬಿಡ್ತಾರೆ. 5 ಮರಿ ಅಂದರೆ ಅದು ವೇಸ್ಟ್, ಅದು ಒಂದು ಲೆಕ್ಕಕ್ಕೆ ಇರಲ್ಲ. ಅದು ಆ ಮರಿ ಒಳ್ಳೆ ಮರಿ ಗಟ್ಟಿ ಮರಿ ತಕ್ಕಂದು ನಿಮಗೆ 5 ಮರಿ ಹಾಕ್ಬಿಡ್ತಾರೆ. ಇದೆಲ್ಲ ಮಾರ್ಕೆಟ್ ಒಳಗೆ ಈ ಟೈಪ್ ಮೋಸ ಮಾಡ್ತಾರೆ. ಆಮೇಲೆ ಕೆಂದ ಮರಿಗೆ ಕಡ್ಲ ಮರಿ ಮಾಡ್ತಾರೆ. ಕೆಂದ ಇರ್ತಾವಲ್ಲ, ಅವು ಕಡ್ಲ ಮಾಡ್ತಾರೆ, ಕಲರ್ ಹಚ್ಚಿ. ಹಂಗಾಗಿ ಇವತ್ತಿನ ಮಾರ್ಕೆಟ್ ಯಾವ ಟೈಪ್ ಇದೆ ಅಂತ ತೋರಿಸ್ತೀನಿ ನಿಮಗೆ, ಯಾವ ಟೈಪ್ ಇದೆ ಅಂತ. ಆಮೇಲೆ ಮಾರ್ಕೆಟ್ ಯಾವ ಟೈಪ್ ಐತೆ ಅಂದ್ರೆ ಇಲ್ಲಿ ತೋರಿಸ್ತೀನಿ ನಿಮಗೆ. ಇಲ್ಲಿ ಭಾಳ ಕೆಸರು ಐತೆ ನೋಡ್ರಿ, ಮಾರ್ಕೆಟ್ ಒಳಗೆ ಕೆಸರು ಭಾಳ ಐತೆ. ಕಾಲಿಡಕ್ಕೆ ಜಾಗ ಇಲ್ಲ ಇಲ್ಲಿ. ಆ ಟೈಪ್ ನೋಡ್ರಿ, ಇವ್ರು ಇದು ಓಸು ತಣಾತಾರೆ ಇವ್ರು. ಈಗ ಮಧ್ಯ ಇರೋನ ರೇಟ್ ಐತೆ, ಪ್ರೈಸ್ ಮಾಡ್ತಾರೆ. ಆಕ್ಚುಲಿ ಯಾರಿಲ್ಲ, ಇವರೆಲ್ಲ ಒಂದೇ, ಇವರೆಲ್ಲ ಒಂದೇ. ಅವ್ರು ಏನ್ ಮಾಡ್ತಾರೆ ಅಂದ್ರೆ ಹಿಂಗ್ ಬಂದು ಮಾರ್ಕೆಟ್ ನೋಡಲಿ ನೋಡ್ರಿ ಯಾವ ಟೈಪ್ ಮಾಡ್ತಾರೆ. ಅವ್ರ ಗ್ರೂಪ್ ಅವರೇ, ಅವ್ರು ಏನ್ ಮಾಡ್ತಾರೆ ಗೊತ್ತಾ? ಮಾರ್ಕೆಟ್ ತಗೊಂಡ್ ಟೈಮ್ ರೇಟ್ ಹೆಚ್ಚಿಗೆ ಮಾಡ್ತಾರೆ ಈ ಟೈಪ್ ನಿಂತ್ಕೊಂಡು. ಈ ವಿಡಿಯೋ ಪೂರ್ತಿ ನೋಡ್ರಿ. ನಿಮಗೆ ಏನಪ್ಪಾ ಅಂದ್ರೆ ಒಂದು ಮಾರ್ಕೆಟ್ ಇಂದ ಒಂದು ಸಣ್ಣ ಸಣ್ಣ ನಿಮಗೆ ಒಂದು ಯಾವ ಟೈಪ್ ನಡೆದಿತ್ತು, ಯಾವ ಟೈಪ್ ಅಂತ ಎಲ್ಲ ಹೇಳ್ತೀನಿ ನಿಮಗೆ. ಹೌದಾ? ಏನ್ ಬರಲ್ಲ, ಕೊಡಲ್ಲ ನೋಡ್ರಲ್ಲಿ. ಸಿಗ್ನಲ್ ಕೊಟ್ಟ ನೋಡ್ರಿ, ಎಲ್ಲ ಅವ್ರ ಫ್ರೆಂಡ್ ಅವ್. ಹೌದಾ? ನೋಡ್ರಲ್ಲಿ ಪ್ರೂಫ್ ಸಮೇತ ಹೇಳದೆ ನೋಡ್ರಿ, ನೆಲ್ಕ ಸಿಗ್ನಲ್ ಸಿಗ್ನಲ್ ಕೊಡೋದ. ಈಗ ಅಲ್ಲಿ ಇವ್ರ ತೋಣ ಸೈಡ್, ಇವ್ರ ಸೈಡ್ ಮಾತಾಡ ಅದಾರ. ಅದಕ್ಕೆ ಇವ್ರೇನ್ ಮಾಡ್ತಾರೆ ಅಂದ್ರೆ ಎಲ್ಲ ಒಂದೇ, ಇವರೆಲ್ಲ ಒಂದೇ. ಏನ್ ಮಾಡ್ತಾರೆ ರೇಟ್ ಈ ಟೈಪ್ ಇದ್ರೆ ರೈಸ್ ಮಾಡಿ. ಮಾರ್ಕೆಟ್ ಒಳಗೆ ಇದು ಬಹಳ ಸಹಜ, ಇದು ಮೋಸ ಮಾಡೋದು. ಮತ್ತೆ ಮಾರ್ಕೆಟ್ ಒಳಗೆ ದುಡ್ಡು ಹಿಡ್ಕೊಂಡ್ ಮಾಡ್ತಿರಲ್ಲ, ಅದೊಂದು ಹುಷಾರ. ಯಾಕಂದ್ರೆ ಜೇಬ್ ಹೊಡೆದು ಬಿಡ್ತಾರೆ. ಈ ಎಕ್ಸಾಂಪಲ್, ಮೊನ್ನೆ ನಂದೇ ಪರ್ಸ್ ಹೊಡೆದಾರೆ. ಅದರೊಳಗೆ ಪರ್ಸ್ ಒಳಗೆ ಏನು ಅಮೌಂಟ್ ಇದ್ದಿದ್ದಿಲ್ಲ, ಅಂದ್ರೆ ಎಟಿಎಂ ಕಾರ್ಡ್, ಆಧಾರ್ ಕಾರ್ಡ್ ಅವೆಲ್ಲ ಇದ್ದು ಈ ಟೈಪ್ ಹೊಡೆದು ಬಿಟ್ಟಾರ. ಹಂಗಾಗಿ ಈಗ ಬರೋ ಟೈಮ್ ಒಬ್ಬನ ಕಿಜೆ ಒಳಗೆ ಹಾಕಿದ, ಕೈಗೆ ಹಿಡ್ಕೊಂಡು ಅವನಿಗೆ ಬಿಟ್ಟೆ ಒಂದು ಕಪಾಳಕ್ಕ. ಏ ಇಲ್ಲಣ, ಕೈ ಜಾರು ಹೋಯ್ತಂತ. ಈ ಟೈಪ್ ಕಳ್ಳರು ಭಾಳ. ಹಂಗಾಗಿ ಮಾರ್ಕೆಟ್ ಹೋಗಿ ಎಲ್ಲ ಈ ಟೈಪ್ ಇರ್ತಾರೆ. ಎಲ್ಲ ನೀವು ಬಂದ್ರೆ ಮಾರ್ಕೆಟ್ ಒಳಗೆ ಫ್ರಾಡ್ ಪ್ಲಸ್ ಚುರಿ ಹಾಕಾರೆ ಎಲ್ಲರೂ ಸಿಗ್ತಾರೆ. ಹಂಗಾಗಿ ಅದ್ರೊಳಗೆ ಮತ್ತೆ ನೀವು ಮರಿ ಯಾವ ಟೈಪ್ ಸೆಲೆಕ್ಷನ್ ಮಾಡ್ತಿರೋ ನಮ್ಮನೆ, ಇದು ಒಂದು ವಿಡಿಯೋ ಗೇಮ್ ಇದ್ದಂಗೆ. ಇದು ತಗೊಂಡು ಮರಿ ಒಳ್ಳೆ ಸೆಲೆಕ್ಷನ್ ಫಾರ್ಮ್ ಹೋಗಮಟ ಒಂದು ಗೇಮ್ ಪಾಸ್ ಆಗಂಗೆ. ಆ ಟೈಪ್ ಇವೆಲ್ಲ ಮಾರ್ಕೆಟಿಂದ ಲಾಟ್ರಿ. ಈ ಮರಿ 9 ಸಾವಿರ ಬೆಳದ, 10 ವರಿ ಹಿಡ್ದು 9 ವರಿ. ಈ ಮರಿ ನೋಡ್ರಿ, ಈ ಮರಿ 9 ವರಿ, 10 ವರಿ ಕೊಟ್ಟು ಏನಂತ. ನೇಚರ್ ಲವರ್ ಕರ್ನಾಟಕ, ನೇಚರ್ ಲವರ್ ಕರ್ನಾಟಕ. 9 ವರಿ ವ್ಯಾಪಾರ ಆಯ್ತು ನೋಡ್ರಿ. ಎಲ್ಲ ಮಳಿ 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 ಬಂದ ಯಾವ ಟೈಪ್ ಹಿಂಗ ಆಗಿತ್ತು ನೋಡ್ರಿ. ಎಲ್ಲ ಮಳಿ ಬಂದೆಲ್ಲ
ನಾ ಹೇಳಿದ್ದಲ್ಲ ಕೆಂದ ಮರಿಗೆ ಇದೆಲ್ಲ ರಚ್ಚಿದು ಮಾಡ್ತಾರಂತ ಇದೇ ಮರಿ ನೋಡಿದ್ವಿ. ಕಡಲ ಅಲ್ಲ ಇದು ಆಕ್ಚುಲಿ, ಇದು ಕೆಂದ ಮರಿ. ಇದು ಕೆಂದ ಮರಿಗೆ ಐತಲ್ಲ ಇದೆ ಕಲರ್ ಮಾಡೋದು. ಇವೆಲ್ಲ ಕಾಂಕ್ರೀಟ್ ಮರಿ ಅವ ನೋಡ್ರಿ. ಇದು ಒಂದ್ ಮರಿ ಕೇಳಿದ್ರೆ 18 ಹೇಳೋದ. ಬ್ರಿಜೆ ಇದು ನೋಡ್ರಿ ಎಷ್ಟು ದೊಡ್ಡ ಸೈಜ್. ಎಲ್ಲಾ ಕುರಿ ಇಷ್ಟಿಷ್ಟೇ ಕಾಣ, ಅದ್ರ ಮುಂದ್ ನೋಡ್ರಿ ಇಷ್ಟಿಷ್ಟೇ ಕಾಣದವಲ್ಲ. ಭಾರಿ ದೊಡ್ಡದು, ಭಾರಿ ದೊಡ್ಡದೈತಿ ಕುರಿ. ಇದ್ಯಾ ಭಾರಿ ಕಟಿಂಗ್ ಮಾಡಿಸ್ಕೊಂಡ್ಬಂದಿಲ್ಲ ಎಳ್ಳೀರ್ ಕಟಿಂಗ್, ಎಳ್ಳೀರ್ ಕೆಚಿಂಗ್. ಯಾರ್ದು ಮರಿ ಇದೆ? ಎಷ್ಟ್ರಿ? 30,000 ರೂಪಾಯಿ. ಎರಡಲ್ಲ ಹರೀಶಾ, ನಿಮ್ದೆ ಐತಲ್ರಿ ಮರಿ ಇದು. ಗೊತ್ತಾಯ್ತು ನನಗೆ ಇಂಥ ಮರಿ ಇಲ್ಲ ಹರೀಶ ತೊಗೊಳದಂತ. ಹರೀಶ್ 24 ಕೇಳದಾರ ಕೊಡತಿಲ್ಲ ಅವ್ರು. ಚೆನ್ನಾಗಿತ್ತು ಮರಿ, ಬಹಳ ಚೆನ್ನಾಗಿತ್ತು ಎಳ್ಳೀರ್ ಕಟಿಂಗ್. ಕುರಿಯೊಳಗೆ ಕುರಿ ಪೇಟೆಯೊಳಗೆ ಭಾಳ ಮಾಲ್ ಬಂದೈತಿ ಇವತ್ತು. ಮಾಲ್ ಭಾಳ ಅಂದ್ರೆ ಭಾಳ ಐತೆ, ತಗೊಳಾರ ಕಡಿಮೆ ಇದಾರೆ. ಈಗ ಏನಪ್ಪ ಅನ್ಸೀಸನ್ ಇತ್ತು, ಮರಿನೂ ದುಬಾರಿ ಇದ್ದು ಮತ್ತು ಆಮೇಲೆ ಮಾಲ್ ಸಿಗೋದಿದ್ದಿಲ್ಲ. ಈಗ ಇತ್ತಲ್ಲ ಮಾಲ್ ಭಾಳ ಬರೋದಿ, ತಗೊಳಾರ ಕಡಿಮೆ ಇದಾರೆ. ಈಗ ಸಣ್ಣ ಜೋಳ ಮರಿ ರೇಟ್ ಸ್ವಲ್ಪ ಕಡಿಮೆ ಆಗ್ತವೆ ಇನ್ಮೇಲಿಂದ. ಭಾಳ ರೇಟ್ ಜಾಸ್ತಿ ಇದ್ದವು ಯಾಕಂದರೆ ಬಕ್ರೀದ್ ಆಮೇಲೆ ಏನು ಮಾಡ್ತಾರೆ ಅಂದರೆ ಫಾರ್ಮ್ಸವರು ಭಾಳ ಜನ ಆಯ್ತಲ್ಲ, ಫಾರ್ಮಿಗೆ ಕುರಿ ತುಂಬಬೇಕಲ್ಲ ವರ್ಷ ಸಾಕಾರ. ಅವ್ರೇನು ಮಾಡ್ತಾರೆ ಅರ್ಜೆಂಟ್ 100 ಹೆಚ್ಚು ಕಡಿಮೆ ಆಗಲಿ 1,000 ಹೆಚ್ಚು ಕಡಿಮೆ ಆಗಲಿ ಅವ್ರು ತೊಗೊಂಬಿಡ್ತಾರೆ. ಅವ್ರು 7,000 ಮರಿನ 8,000 ರೂಪಾಯಿ 8,000 ರೂಪಾಯಿವರೆಗೂ ಖರೀದಿ ಮಾಡಾರ. ಈಗ ಸ್ವಲ್ಪ ರೇಟ್ ದುಬಾರಿನೇ ಇದ್ದು ಈಗ ಸ್ವಲ್ಪ ಇನ್ಮೇಲೆ ಡೌನ್ ಆಗ್ತಾವೆ. ಇನ್ನು ರೇಟ್ ಡೌನ್ ಆಗಿಲ್ಲ, ಸ್ವಲ್ಪ ಇನ್ಮೇಲೆ ಡೌನ್ ಆಗ್ತಾವೆ. ರಪ್ಪನಳ್ಳಿ ಸೈಡ್ ಅವರು ಭಾರಿ ಚೆನ್ನಾಗಿ ಕುರಿ ಮೇಯಿಸ್ತಾರೆ. ಮೇಯಿಸೋದೊಳಗೆ ಈ ಸೈಡ್ ಭಾಗವ್ರು ಇದಾರಲ್ಲ ಭಾರಿ ಚೆನ್ನಾಗಿ ಮೇಯಿಸ್ತಾರೆ. ಮತ್ತು ಸಣ್ಣ ದೊಡ್ಡ ದೊಡ್ಡ ಟಗರೇನಿದಲ್ಲ ಸೊಂಟೊಳಗೆ ಭಾರಿ ಕಟ್ಟಿರ್ತಾವೆ. ಮತ್ತು ಇಂಥವು ಸಣ್ಣ ಇಲ್ಲಿ ಮೈ ಪೇಟೆಯೊಳಗೆ ಬರೀ ತುಂಡು ಮರಿನೇ ಬರೋದು, ತುಂಡು ಮರಿನೇ ತೊಗೊಂಡೋಗಿ ಇಷ್ಟು ಚೆನ್ನಾಗಿ ಸಾಕಿರ್ತಾರೆ. ಸೊಂಟ ಕೈ ಹಾಕಿದ್ರೆ ಭಾರಿ ಕಟ್ಟಿರ್ತಾವೆ. ಈ ಸೈಡವ್ರಿಗೆ ಹೇಳಕ್ಕೆ ಏನೇ ಇಷ್ಟಪಡ್ತಾನೆ ಅಂದರೆ ದೊಡ್ಡ ಉದ್ದ ಬೀಸ್ ಮರಿ ಸಾಕ್ಬೋದು, ಒಳ್ಳೆ ರೇಟ್ ಸಿಗ್ತಾವೆ. ಮೊನ್ನೆ ಯಾರೋ ಒಬ್ಬರು ಒಂದು 50 ಮರಿ ಒಯ್ದಿದ್ರು ಅರೆಯಿಂದ, ಒಂದು 6 ತಿಂಗಳಿಂದ ಒಯ್ದಿದ್ರಂತೆ. ಅವರೇ ತಂದು ಮಾರೋರು ಭಾರಿ ದೊಡ್ಡ ಸೈಜ್ ಮಾಡ್ಕೊಂಡಿದ್ರು. ಎಲ್ಲರೂ ಐತಲ್ಲ ಬಾಗಲಕೋಟೆ ಮರಿ ಏನಂತ ಕೇಳಿದ್ರೆ ಬಾಗಲಕೋಟೆಯಿಂದ ಅಲ್ರಿ ಇಲ್ಲೇ ಅಂತ ಹೇಳಿ ಅವರೇ ಸಾಕಿ ಅವರೇ ಬಂದು ಮಾಡ್ರು. ಮಾರ್ಕೆಟ್ ನೋಡ್ರಿ ಎಲ್ಲ 15,000 ರೂಪಾಯಿ ಮರಿಯೋಲ್ಲ, 12,000-15,000 ರೂಪಾಯಿ ಮರಿಯೋಲ್ಲ. ಇಂತೆಲ್ಲ ಮೇಕೆ ಐತಲ್ಲ ಅಲ್ಲಿ 1,000-2,000 ರೂಪಾಯಿ ಸಿಗ್ತಾವ ನೋಡ್ರಿ. ಎಲ್ಲ ಸಣ್ಣ ಸಣ್ಣ ಮರಿಯೋಲ್ಲ ವ್ಯಾಪಾರ ಮಾಡೋರು ಈ ಮಾರ್ಕೆಟ್ ಒಳಗೆ ಭಾಳ ಜನ ಬರ್ತಾರೆ. ತೊಗೊಂಡ್ ಮಾರ್ಕೆಟ್ ಒಳಗೆ ತುಂಬ್ಕೊಂಡು ಬೇರೆ ಮಾರ್ಕೆಟ್ ಹೋಗಿ ಹಾಕ್ತಾರೆ. ಮಾಲು ಭಾಳ ಬಂದೈತಿ, ತಗೊಳೋದಿಲ್ಲ, ಹಂಗಾಗಿ ರೇಟ್ ಎಲ್ಲ ಭಾಳ ಡೌನ್ ಐತೆ ನೋಡ್ರಿ. ಎಲ್ಲ ಮಾಲ್ ಭಾಳ ಬಂದ್ಬಿಟ್ಟಿದೆ.